ನಿಮ್ಮ ಅಕ್ಕ ಜಕ್ಕೇಸರಿ ಗಜ ಕೇಸರಿ ಅವನನ್ನೇ ಅವನ್ ಕಾಪಾಡ್ಕೊಳಕ್ ಆಗ್ಲಿಲ್ಲ ಇನ್ನು ನಿಮ್ಮನ್ನ ಕಾಪಾಡ್ತಾನ ಬದುಕ ಕಾಸೆ ಇರೋರು ಕಾರ್ ಬಿಟ್ಟು ಹೋಗ್ಬೋದು ಅಲ್ಲಿ ಮಲಗಿರೋದು ಗಜಕೇಸರಿ ಸಂತತಿ ಗಜಕೇಸರಿ ಸಾಯ್ತಾನೆ ಹೊರತು ಸೋಲಲ್ಲ ಅಪ್ಪಡಿಯಾ ಅವನ್ ಸಾಯ್ತಾನಂತೆ ಸೋಲಲ್ವಂತೆ ಅವನನ್ನು ಸಾಯಿಸ್ರೋ Yeah!
ಕೃಷ್ಣ, ನೀನು ಮಠಾಧಿಪತಿ ಆಗೋದು ಬೇಡ, ಆನೆ ಕೊಡೋದು ಬೇಡ. ನೀನು ಈ ಜನರ ಮಧ್ಯೆ ಬದುಕಬೇಕು ಅನ್ನೋದು ವಿಧಿ ಲಿಖಿತವೇ ಇರಬೇಕು. ಆನೆ ಕೊಡಬೇಕು ಅನ್ನೋ ಕಾರಣಕ್ಕೆ ನೀನಿಲ್ಲಿಗೆ ಬರೋ ಹಾಗೆ ಮಾಡಿದ ಮಠ ಆಗಲಿ ನಾನಾಗಲಿ ನಿಮಿತ್ತ ಮಾತ್ರ. ಕಾವಿ ಹಾಕೋರು, ಪೀಠ ಹೊತ್ತೋರು, ಮಠದಲ್ಲಿ ಪ್ರವಚನ ಮಾಡುವವರು ಮಾತ್ರ ಗುರುವಲ್ಲ. ನಾಲ್ಕು ಜನರನ್ನು ಒಳ್ಳೆ ದಾರಿಯಲ್ಲಿ ನಡೆಸಿ ಒಳ್ಳೆಯದನ್ನು ಸಾರುವವನು ಗುರುವೇ. ಸರ್ವಶಕ್ತ ಸೂರ್ಯನಿದ್ದರೂ ಒಂದು ಪುಟ್ಟ ಹಣತೆಗೆ ಅದರದ್ದೇ ಸ್ಥಾನ ಇದೆ ತಾನೆ. ಹಾಗೆ ನೀನು ಕೂಡ ಹಣತೆಯಂತೆ ಕತ್ತಲಲ್ಲಿದ್ದ ಈ ಕಾಡಿನ ಜನಗಳ ಬದುಕಿಗೆ ಬೆಳಕು ಚೆಲ್ಲಿ ಅವರ ಪಾಲಿಗೆ ಗುರು ಆಗಿದ್ದೀಯ. ಆಯ್ತಪ್ಪ, ಸಮಾಧಾನ ಆಯ್ತಾ? ಮಠಾಧಿಪತಿ ಆಗೋದು ಬೇಡ ಅಂತ ಗುರುಗಳೇ ಹೇಳಿದ್ರಲ್ಲ, ಇನ್ನೇನಪ್ಪ ಹುಡುಗಿನೂ ನೋಡ್ಕೊಂಡಿದ್ಯಾ? ಮದುವೆನಾದ್ರೂ ನಾ ಮಾಡ್ದಲ್ಲಾಗಪ್ಪ, ಅಷ್ಟಾದ್ರೂ ಮಾಡು. ನಾನು ಮೀರಾ ಕಾಡದೇ ಇರಬೇಕು ಅಂತ ಡಿಸೈಡ್ ಮಾಡಿದೆ. ಅಯ್ಯೋ, ಮತ್ತೆ ನನಗತಿ ಬಾಸ್? ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಲೇ ತಗೊಂಬಂಡ್ರ ಎಲೆನಾ ಕಟ್ಟ ಪುಟ್ಕೋಸಿನ, ನಾನು ಒರಿಜಿನಲ್ ಕಾಡ್ ಮನುಷ್ಯ ಅಂತ ಡಿಸೈಡ್ ಮಾಡ್ತೇನೆ.